ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಅನುಪಮ, ಅನುಬ್ಲಾಗ್ಸ್ ಇನ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಒಂದು ಡಿಫ್ರೆಂಟ್ ಟಾಪಿಕ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ಹೆಣ್ಮಕ್ಳು ಕೇಳ್ತಿರೋಂಥ ವಿಡಿಯೋ. ನಾನು ಕಳೆದ ಸಂಚಿಕೆಯಲ್ಲಿ, ಒಂದು ಹಳೆ ಸಂಚಿಕೆಯಲ್ಲಿ ನಾನೊಂದು ವಿಡಿಯೋ ಮಾಡಿದ್ದೆ, ಗಂಡನ ಪ್ರೀತಿ ಗಳಿಸೋದು ಹೇಗೆ ಅಂತ. ಸೊ ಆ ವಿಡಿಯೋಗೆ ತುಂಬಾ ರಿಲೇಟೆಡ್ ಆಗಿರುವಂತಹ ಲೈಕ್ ಫ್ಯಾಮಿಲಿ ರಿಲೇಟೆಡ್ ಕ್ವಶನ್ಸ್ ನ ತುಂಬಾ ಜನ ವಿಡಿಯೋ ಮಾಡಿ ಮೇಡಮ್, ವಿಡಿಯೋ ಮಾಡಿ ಮೇಡಮ್ ಅಂತ ಕೇಳ್ತಿದ್ರಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ತಗೊಂಡ್ ಬಂದಿದ್ದೀನಿ, ಈ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಹೇಳಿ. ಸೊ ಆ ವಿಡಿಯೋ ಬೇಕು ಅಂದ್ರೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬಿಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಗಂಡನಿಂದ ಗೌರವ ಪಡ್ಕೊಳ್ಳೋದು ಹೇಗೆ. ಸೊ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಏನಾಗ್ಬಿಟ್ಟಿರುತ್ತೆ ಅಂದ್ರೆ, ಗಂಡ ಹೊರಗಡೆಯಿಂದ ಬಂದ ತಕ್ಷಣ ಏಕವಚನದಲ್ಲಿ ಮಾತಾಡಿಸೋದು ಹೆಂಡತಿನ. ಸೊ ನಮ್ಮನ್ನ ಹೇಗೆ ಅಂದ್ರೆ ಜೀತದ ಆಳಾಗಿ ಟ್ರೀಟ್ ಮಾಡ್ತಾರೆ ಮೇಡಮ್ ಅಂತ ತುಂಬಾ ಜನ ಹೇಳ್ತಿರ್ತಾರೆ. ಸೊ ಗಂಡನಿಂದ ಗೌರವನ ಪಡೆಯೋದು ಹೇಗೆ ಅನ್ನೋದ್ರ ಇವತ್ತಿನ ವಿಷಯ. ಸಂಬಂಧ ವ್ಯಾಪಾರ ಅಲ್ಲ ಕಣ್ರಿ. 24 ಗಂಟೆ ನಾವು ಗಂಡ ಮಕ್ಕಳು ಅಂತ ನಾವು ದುಡಿಬೇಕಾದ್ರೆ, ಗಂಡ ಹೊರಗಿನಿಂದ ಬಂದ ತಕ್ಷಣ ಲೇ ಬಾರೆ, ಇಲ್ಲಿ ಒಂದ್ ಗ್ಲಾಸ್ ನೀರ್ ತಗೊಂಬಾರೆ, ಕಾಫಿ ತಗೊಂಬಾರೆ ಅಂತ ಏಕವಚನದಲ್ಲಿ ಅಡಿ ಆಳಾಗಿ ಮಾತಾಡ್ಸೋದನ್ನ ನೋಡಿದ ತಕ್ಷಣ ನಮ್ಗೆ ಎಷ್ಟು ಬೇಜಾರಾಗತ್ ಹೇಳಿ. ಹಾಗಾದ್ರೆ ಸ್ನೇಹಿತರೆ, ನೀವು ಕೇಳ್ಬೋದು, ಮೇಡಮ್ ನಾವ್ ಇಷ್ಟೆಲ್ಲ ಸೇವೆ ಮಾಡೋದು ಮಕ್ಕಳಿಗೆ, ಗಂಡನ್ಗೆ ನಮ್ ಗೌರವ ಕೊಡ್ಲಿ ಅಂತನಾ ಅಂತ ಕೇಳ್ಬೋದು. ಖಂಡಿತ ಅಲ್ಲ ಕಣ್ರಿ. ಯಾಕಂದ್ರೆ ನಮಗೂ ಅಂತ ಒಂದ್ ಮನ್ಸಿರತ್ತಲ್ವಾ, ಪ್ರೀತಿ ಜೊತೆಗೆ ಗೌರವನು ಸಿಕ್ಕದ್ರೆ ಎಷ್ಟು ಖುಷಿ ಪಡ್ತೀವಲ್ವಾ ನಾ ಹೆಣ್ಮಕ್ಳು. ನಮ್ಗಿನ್ನೇನು ಬಯಸೋದಿಲ್ಲ ಗಂಡನಿಂದ ಅಲ್ವಾ. ಎಲ್ಲಾ ಹೆಣ್ಮಕ್ಳಿಗೂ ತನ್ನ ಗಂಡ ತಾನೇ ತಾನಾಗಿ ಗೌರವ ಕೊಡ್ಬೇಕು ಅಂತ ಆಸೆ ಇದ್ದೇ ಇರತ್ತೆ. ಲೇ ಅಂತ ಕರೆಯೋ ನನ್ನ ಗಂಡ ಅದೇ ಪ್ರೀತಿಯಿಂದ ಹನುಮ ಅಂತ ಕರೆದ್ರೆ ನಮಗೆಷ್ಟು ಆ ಪ್ರೀತಿ, ಆ ಸಂತೋಷ ಎಷ್ಟಿರತ್ತೆ ಹೇಳಿ. ಸೊ ಇದನ್ನ ಹೇಗೆ ಗಳಿಸೋದು ಅಂತ ನಾನಿವತ್ತು ನಿಮ್ಗೆ ಟಿಪ್ಸ್ ಕೊಡ್ತೀನಿ, ಬನ್ನಿ ನೋಡೋಣ. ಪ್ರತಿ ಹೆಣ್ಣು ತನ್ನ ಗಂಡ ಗೌರವವನ್ನ ಅವರೇ ಕೊಡ್ಲಿ ಅಂತ ಕಾಯ್ಲಿಕ್ ಹೋಗ್ಬೇಡಿ. ನೀವೇ ಕೇಳಿ ಪ್ರೀತಿಯಿಂದ ಆ ಗೌರವನ ಪಡಿಲಿಕ್ಕೆ ಶುರು ಮಾಡಿ. ಸ್ನೇಹಿತರೆ, ಈ ಟೈಮ್ ನಲ್ಲಿ ಸಾಕಷ್ಟು ಮನೆಯಲ್ಲಿ ಗೊಂದಲಗಳು ಮತ್ತೆ ಪ್ರಶ್ನೆಗಳು ಹೇಳ್ಬೋದು. ಉದಾಹರಣೆಗೆ, ಲೇ ಅಂತ ಕರಿತಿದ್ ನನ್ ಗಂಡ ಪ್ರೀತಿಯಿಂದ ಹನುಮಾ ಅಂತ ಕರೆದಾಗ ಮನೇಲಿ ದೊಡ್ಡವರು ಅಥವಾ ಯಾರು ಹಿರಿಕರು ಇರ್ತಾರ, ಅವ್ರು ಕೇಳ್ಬೋದು, ಏನಪ್ಪಾ ಫಾರ್ ಎಕ್ಸಾಂಪಲ್ ಸುನಿನೇ ತಗೊಳ್ತೀನಿ ನೋಡಿ, ಸುನಿ ಏನೋ ಹೆಂಡತಿ ಗುಲಾಮ ಆಗ್ಬಿಟ್ಟಿದ್ಯಲ್ಲೋ, ಹೆಂಡತಿ ಸೆರೆಗಿಟ್ಕೊಂಡು ಓಡಾಡ್ತಿಯಲ್ಲೋ ಅಂತ ಹೇಳ್ಬಹುದು. ಬಟ್ ಆದ್ರೆ ನೀವ್ ಆ ಟೈಮ್ ನಲ್ಲಿ ಅವ್ರ ಸಪೋರ್ಟ್ ನೀವು ನಿಲ್ಬೇಕು. ಟಿಪ್ ನಂಬರ್ ಟೂ, ಹೆಣ್ಮಕ್ಳಾದ್ ನಾವು ಮಾಡೋ ತಪ್ಪು ದೊಡ್ಡದ ಏನಪ್ಪಾ ಅಂದ್ರೆ, ನಮಗ್ ನಾವೇ ಗೌರವ ಕೊಟ್ಕೊಳ್ಳಲ್ಲ. ನಾವಾ ಅವ್ರಿಗಿನ್ನ ದೊಡ್ಡವರ ಅಂದ್ರೆ ಗಂಡನ್ಗಿನ್ನ ದೊಡ್ಡವರ, ನಾವ್ ಗಂಡನ್ ಕಾಲ್ ಧೂಳು ಕಣ್ರಿ ಅಂತ ಭಾವಿಸ್ಬಿಡ್ತೀವಿ. ಆದ್ರೆ ಉದಾಹರಣೆ ಒಂದು ನೆನಪಲ್ ಇರ್ಲಿ, ಹಳೆ ಕಾಲದಲ್ಲಿ ಶಿವ ಪಾರ್ವತಿನೇ ಒಂದು ಉದಾಹರಣೆ ಕೊಡ್ತೀನಿ, ಅರ್ಧ ನಾರೀಶ್ವರ ಅಂತ ಹೇಳೋರು. ಯಾಕಂದ್ರೆ ಗಂಡು ಹೆಣ್ಣು ಎರಡು ಸರಿ ಸಮಾನರು ಅಂತ. ಸೊ ಅಲ್ಲಿಗೆ ಗಂಡ ಹೆಂಡತಿಗೆ ಗೌರವ ಕೊಡೋದು ಅವಶ್ಯಕತೆ ಅಂತಾನೆ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವಾಗ್ಲೂ ಹಸನ್ಮುಖಿಯಾಗಿರಿ, ಯಾವಾಗ್ಲೂ ನಗ್ನಗ್ತಾ ಇರಿ. ಗಂಡ ಬಂದ ತಕ್ಷಣ ನಗ್ನಗ್ತಾನೆ ಮಾತಾಡ್ಸಿ, ನಮ್ಗೆ ಎಷ್ಟೇ ಟೆನ್ಷನ್ ಎಷ್ಟೇ ಕೋಪ ಇದ್ರು ಕೂಡ ಗಂಡನ್ ಮುಂದೆ ಅದನ್ನ ತೋರಿಸ್ಕೊಳ್ಲಿಕ್ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಮೇಡಮ್ ಹೇಳೋದ್ ದೊಡ್ಡದು ಸುಲಭ ಮೇಡಮ್, ಮಾಡೋರ್ಗ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ ನೀವು ಹೇಳ್ಬೋದು, ಖಂಡಿತ ಹೌದು. ಬಟ್ ಆದ್ರೆ ಇದು ಬಿಗ್ ಟಾಸ್ಕ್ ಅಂತಾನೆ ಹೇಳ್ಬೋದು ಹೆಣ್ಮಕ್ಳಿಗೆ. ಎಲ್ಲಾನ ಹೊರಗಡೆಯಿಂದ ಬಂದಿರೋ ಗಂಡ ನಗ್ನಗ್ತಾ ಇರೋ ಹೆಂಡತಿ ಮುಖ ನೋಡಿದ್ರೆ ಅವ್ರಿಗೂ ಒಂದು ಹೊಸ ಚೇತನ ಬರುತ್ತೆ, ಒಂದೇ ಹೊಸ ಸಮಥಿಂಗ್ ಲೈಕ್ ಪಾಸಿಟಿವ್ ಎನರ್ಜಿ ಜನರೇಟ್ ಆಗುತ್ತೆ ಬಾಡಿನಲ್ಲಿ. ಉದಾಹರಣೆಗೆ, ದೀಪಾವಳಿಗೆ ಮನೇಲಿ ಎಲ್ಲಾರ್ಗು ಬಟ್ಟೆ ತಂದಿದ್ದಾರೆ, ಹೆಂಡತಿಗ್ ಮಾತ್ರ ತಂದಿಲ್ಲ ಅಂತ ಅಂದಾಗ ಗಂಡ ಹೇಳ್ಬೋದು, ಅನು ನಾನ್ ನಿನಗ್ ಬಟ್ಟೆ ತಂದಿಲ್ಲ ಅಮ್ಮ ಅಂತ ಅಂದಾಗ ನೀವು ಅದನ್ನು ಅಷ್ಟೇ ಪಾಸಿಟಿವ್ ಆಗಿ ತಗೊಳ್ಳಿ, ಹೌದಾ ಓಕೆ ಹೋಗ್ಲಿ ಬಿಡಿ ಅಂತ ನಗ್ನಗ್ತಾನೆ ಅವ್ರಿಗೆ ರಿಪ್ಲೈ ಮಾಡಿ. ಅವಾಗ ನೋಡಿ, ನಿಮ್ಮೇಲಿರುವಂತಹ ಗೌರವ ಪ್ಲಸ್ ಪ್ರೀತಿ ಎರಡೂ ಹೆಚ್ಚಾಗ್ತಾ ಹೋಗತ್ತೆ. ವ್ಯಾಲ್ಯೂ, ಸಾಕಷ್ಟು ಸತಿ ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ, ಹೆಂಡತಿಗೇನ್ ಕೆಲಸ ಮನೇಲಿ ಅಂತ ಅನ್ಕೊಂಡಿರ್ತಾರೆ, ಅದು ತಪ್ಪು. ಬಟ್ ಅವ್ರಿಗೆ ನಮ್ಮ ವ್ಯಾಲ್ಯೂ ಅಂತ ಅವಾಗ ಅವಾಗ ನೀವು ಅವ್ರಿಗೆ ತೋರಿಸಬೇಕಾಗತ್ತೆ. ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ ನೋಡಿ, ನಿಮ್ಗೆ ಏನೋ ಒಂದಿನ ಹುಷಾರಿಲ್ವೋ ಅಥವಾ ತಲೆನೋವೋ ಏನೋ ಒಂದು ಮಲಗ್ಬಿಟ್ಟಿರ್ತೀರ, ಅವಾಗ ನೀವು ಅವ್ರಿಗೆ ಹೇಳ್ಬೇಕು, ರೀ ಒಂದಿನ ನಿಮ್ ಮಕ್ಳಿಗೆ ರೆಡಿ ಮಾಡಿ ಅಡಿಗೆ ಮಾಡ್ಕೊಳ್ಳಿ ಇವತ್ತು ಅಂತ. ನೀವು ನಿಮ್ಮ ಬೆಲೆ ಏನಿದೆ ಅನ್ನೋದನ್ನ ನೀವು ಅವ್ರಿಗೆ ಮನದಟ್ ಮಾಡ್ಬೇಕು. ಆಗ ನೋಡಿ, ಅವ್ರಿಗೆ ಲೈಫ್ ಟೈಮ್ ನಿಮ್ ಬೆಲೆ ಏನು ಅಂತ ಗೊತ್ತಿರತ್ತೆ, ಆಟೋಮೆಟಿಕ್ಲಿ ಗೌರವ ನಿಮ್ ಮೇಲೆ ಇದ್ದೇ ಇರತ್ತೆ. ಯಾವಾಗ್ಲೂ ಅಷ್ಟೇ ಸ್ನೇಹಿತರೆ, ನಿಮ್ಮನ್ನ ನೀವು ಬ್ಯುಸಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಬ್ಯುಸಿಯಾಗಿ ಇಟ್ಕೊಳ್ಳಿ ಅಂದ್ರೆ, ಮೇಡಮ್ ಟಿವಿ ನೋಡ್ತಾ ಇರ್ತೀನಿ ನಾನ್ ಬ್ಯುಸಿ, ಆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದೀನಿ ನಾನ್ ಬ್ಯುಸಿ, ಅದೆಲ್ಲ ಬ್ಯುಸಿ ಅಂದ್ರೆ ನಿಮ್ಮ ಕ್ರಿಯೇಟಿವಿಟಿ ವರ್ಕ್ ಲೈಕ್ ಪೇಪರ್ ಕಟಿಂಗ್ ಆಗಿರ್ಬೋದು, ಮನೆ ಡೆಕೋರೇಷನ್ ಆಗಿರ್ಬೋದು, ಈವನ್ ಅದು ಇಲ್ಲ ಅಂದ್ರೆ ಸಣ್ಣ ಕೈತೋಟ ಮಾಡ್ಕೊಳ್ಳಿ. ಸೊ ಅಲ್ಲಿ ಏನಾದ್ರೂ ಬೆಳೆಯೋದು ಆ ರೀತಿ ಕ್ರಿಯೇಟಿವಿಟಿ ಆಗಿ ಮಾಡ್ತಾ ಇರ್ಬೇಕು. ಸೊ ನಿಮ್ಮನ್ನ ನೀವು ಬ್ಯುಸಿ ಇಟ್ಕೊಂಡಷ್ಟು ನಿಮ್ಮ ಮೇಲೆ ಗೌರವ ಹೆಚ್ಚಾಗ್ತಾ ಹೋಗ್ತದೆ.
ಗಂಡನ್ಗೆ ಒಂದು ಸಣ್ಣ ಸಣ್ಣ ತ್ಯಾಗಗಳನ್ನ ಮಾಡಿ. ಏನಪ್ಪ ಮೇಡಮ್ ಅಂತ ಅಂದ್ರೆ, ಈಗ ಸಡನ್ ಆಗಿ ಆಫೀಸಿಂದ ಬಂದ್ರು ಅಂದ ತಕ್ಷಣ ಓ ಏನ್ ಇಷ್ಟ ಬೇಗ ಬಂದ್ಬಿಟ್ರಿ ಅಂದ್ರೆ ನಿಮ್ಗೆ ಅವ್ರು ಬರೋದ್ ಬೇಕಿರ್ಲಿಲ್ವಾ? ಆ ರೀತಿ ಮಾತಾಡ್ಬೇಡಿ. ಬಂದ ತಕ್ಷಣ ನೀವು ಅವ್ರ ಕೈಗೆ ರಿಮೋಟ್ ಕೊಟ್ಬಿಟ್ಟು ಹೋಗಿ ಕಾಫಿ ಮಾಡ್ಕೊಂಬಂದ್ ತಗೊಂಬಂದ್ಕೊಡಿ. ಸೊ ಈ ಸಣ್ಣ ಸಣ್ಣ ತ್ಯಾಗಗಳು ಏನಿದಾವೆ ಅದು ನಿಮ್ಮನ್ನ ಗೌರವನ ಪ್ರೀತಿನ ಹೆಚ್ಚಿಸ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಸಣ್ಣ ಸಣ್ಣ ಸಕ್ಸಸ್ನ ನೀವು ಸೆಲೆಬ್ರೇಟ್ ಮಾಡಿ. ಏನ್ ಅನ್ಬಿಟ್ಟು ದೊಡ್ಡದಾಗಿ ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳೋದಿಲ್ಲ. ಆದಷ್ಟು ಈಗೆಲ್ಲೋ ಹೊರಗಡೆ ಹೋಗ್ತಿರ್ತೀರಾ ಅನ್ಕೊಳ್ಳಿ, ಉದಾಹರಣೆ ಕೊಡ್ತಾರದು. ಹೊರಗಡೆ ಹೋಗ್ಬೇಕಾದ್ರೆ ನಿಮ್ ಯಜಮಾನ್ರು ಯಾರೋ ಒಬ್ರು ಗಾಡಿ ಸ್ಟ್ಯಾಂಡ್ ತೆಗ್ದಿಲ್ಲ, ಅದನ್ನ ಐಡೆಂಟಿಫೈ ಮಾಡಿ ನಿಮ್ ಮನೆಯವ್ರು ಹೇಳ್ತಾರೆ ಗಾಡಿ ಸ್ಟ್ಯಾಂಡ್ ತೆಗಿರಿ ಸರ್ ಅಂತ. ಆ ತಕ್ಷಣ ನೀವು ಹೇಳ್ಬೇಕು, ಸುನಿ ವೆರಿ ಗುಡ್ ಸುನಿ, ಏನ್ ಸುನಿ ಇಷ್ಟು ಒಳ್ಳೆ ಕೆಲಸ ಮಾಡಿದ್ರಿ, ವೆರಿ ಗುಡ್ ಅಂತ ಅಂದಾಗ ಸೊ ಮುಂದೊಂದ್ ದಿನ ಅವರು ಅಷ್ಟೇ ನಿಮ್ಮದ್ ಯಾವ್ದೋ ಒಂದು ಕೆಲಸ ನೋಡಿ ವೆರಿ ಗುಡ್ ಅಂತ ಹೇಳೇ ಹೇಳ್ತಾರೆ. ಅವಾಗ ನಿಮ್ಮ ಸ್ಥಾನ ಏನಿದೆ, ಗೌರವ ಏನಿದೆ, ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಗೆ ಏನ್ ಬೇಕು ಅದನ್ನ ನಿಧಾನವಾಗಿ ಕೇಳಿ, ಪ್ರೀತಿಯಿಂದ ಕೇಳಿ. ಅದ್ರ ಬದಲು ಕುಣಿದಾಡಿ ರೇಗಾಡಿ ತಕ 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 ಅಂತ ಕುಣಿದಾಡಿ ರೇಗಾಡಿದ್ರು ಅವಾಗ ಅನ್ಸುತ್ತೆ ಎಷ್ಟು ಮಾಡಿದ್ರು ನಿಮ್ಗಳಿಗೆ ಅಷ್ಟೇ ಅಂತ ಅವ್ರ ಬಾಯಲ್ಲೇ ಬಂದ್ಬಿಡತ್ತೆ. ಆದಷ್ಟು ನಿಧಾನದಿಂದ ಪ್ರೀತಿಯಿಂದ ಕೇಳಿ, ನಿಮ್ಗೆ ಏನ್ ಬೇಕು ಅದನ್ನ ಪಡ್ಕೋಬೇಕು. ಉದಾಹರಣೆಗೆ ಈಗ ನಿಮ್ಗೇನೋ ಒಂದು ಸೀರೆನೋ ಒಡವೆನೋ ಏನೋ ಒಂದು ಬೇಕು, ನೀವು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳಿ. ಅವರು ಏನೋ ಒಂದು ತರ್ತಾರೆ, ತಂದಾಗ ನೀವು ನೋಡ್ಬಿಟ್ಟ ಗಿಫ್ಟ್ನ, ಓ ಇದನ್ ತರಕ್ಕೆ ಇಷ್ಟೊತ್ ಮಾಡಿದ್ರಾ, ಇದನ್ ತರಕ್ಕೆ ಇಷ್ಟೊತ್ ಬಿಲ್ಟಪ್ಪ, ಇಷ್ಟ ಕೊಡೋದಕ್ಕೆ ನಿಮ್ಗೆ ಇಷ್ಟೊಂದು ಬಿಲ್ಟಪ್ಪ ಅಂತ ನೀವ್ ಯಾವತ್ತೂ ಅವ್ರನ್ನ ಡಿಗ್ರೇಡ್ ಮಾಡಬೇಡಿ. ಇದರಿಂದ ನಿಮ್ ಮೇಲೆ ಗೌರವ ಪ್ರೀತಿ ಕೂಡ ಎರಡು ಕಡಿಮೆ ಆಗುತ್ತೆ. ಸೊ ಏನೋ ತಂದಿದ್ದಾರೆ, ಓ ಹೌದಾ, ಚೆನ್ನಾಗಿದೆ ಚೆನ್ನಾಗಿದೆ ರೀ, ಅಷ್ಟೇ ಅಷ್ಟರಲ್ಲೇ ಹೇಳ್ಬಿಟ್ಟು ಅವ್ರಿಗೂ ಖುಷಿ ಆಗ್ಬೇಕು, ನಿಮ್ಗೂ ಖುಷಿ ಇರಬೇಕು. ಸೊ ಇದರಿಂದ ನಿಮ್ಮ ಗೌರವ ದಿನ ಹೆಚ್ಚಾಗ್ತಾ ಹೋಗುತ್ತೆ. ಟೀಕೆ, ಪ್ರತಿ ಒಂದಕ್ಕೂ ನೀವು ನಿಮ್ಮ ಗಂಡಸರನ್ನ ಟೀಕೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಉದಾಹರಣೆಗೆ ಯಾವ್ದೋ ಟಿವಿ ಚಾನಲ್ ಹಾಕೊಂಡ್ ಕೂತಿರ್ತಾರೆ ಅನ್ಕೊಳ್ಳಿ, ನಿಮ್ಗೆ ಅದ್ ಇಷ್ಟ ಇಲ್ಲ, ರೀ ಏನ್ ಚಾನಲ್ ಅಂತ ಹಾಕೊಂಡ್ ನೋಡ್ತಿದ್ದೀರಿ, ಚೇಂಜ್ ಮಾಡಿ ರೀ, ಇದೇನ್ ಹಿಂಗ್ ಕೂತಿದ್ದೀರಾ, ಎಲ್ಲರೂ ಇದಾರೆ ಸರಿ ಕೂತ್ಕೊಳ್ರಿ, ರೀ ಅದೇನ್ರಿ ಅದ್ ತಗೊಂಬಂದಿರಾ, ಅದ್ ತಿಂತೀರಾ ಅಂತ ಪ್ರತಿ ಒಂದಕ್ಕೂ ಟೀಕೆ ಮಾಡ್ಬೇಡಿ. ಈ ರೀತಿ ಟೀಕೆ ಮಾಡೋದ್ರಿಂದ ಏನಾಗುತ್ತೆ, ಅಯ್ಯೋ ನಾವ್ ಎಷ್ಟ್ ಮಾಡಿದ್ರು ಅಷ್ಟೇ ಇವಳಿಗೆ ಯಾವಾಗ್ಲೂ ಇವಳು ಹಣೆ ಬರನೇ ಇಷ್ಟು ಅನ್ನೋ ಮಟ್ಟಕ್ಕೆ ಬಂದ್ಬಿಡತ್ತೆ. ಅವಾಗ ನಿಮ್ ಮೇಲಿರೋ ಗೌರವನ ನೀವೇ ಕಳ್ಕೊಂಡಂಗಾಗತ್ತೆ. ಹಣ, ಹಣ ಇಲ್ಲಿ ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ. ಪ್ರತಿ ಹೆಣ್ಮಕ್ಳು ತಮ್ಮದ ಅಲ್ಪ ಸ್ವಲ್ಪ ದುಡ್ಡನ್ನ ಕೂಡಿಟ್ಟಿರ್ಬೇಕು ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಪ್ಪನ ಮನೆ ಕಡೆಯಿಂದನೋ ಗಂಡನ ಮನೆ ಕಡೆಯಿಂದನೋ ಹಾಗನ್ಬಿಟ್ಟು ಕಳ್ತನ ಮಾಡಿ ಅಂತ ನಾ ಯಾವುದೇ ಕಾರಣಕ್ಕೂ ಹೇಳಲ್ಲ. ಆದಷ್ಟು ಸ್ವಲ್ಪ ಹಣನ ನೀವು ಕೂಡಿಟ್ಟಿರ್ಬೇಕು, ಅದು ನಿಮ್ ಯಜಮಾನ್ರಿಗೂ ಗೊತ್ತಿರಬೇಕು. ಸೊ ಹಣ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಗೇಮ್ ಅಥವಾ ಸ್ಥಾನನ ಒಂದು ಪಡೆದಿರುತ್ತೆ. ಏನಕ್ಕಪ್ಪ ಅಂತ ಅಂದ್ರೆ ಹಣಕ್ಕೆ ಆದ ಒಂದು ವ್ಯಾಲ್ಯೂ ಇರುತ್ತೆ. ಹಣ ನಿಮ್ಮ ಗೌರವನ ಕೂಡ ಹೆಚ್ಚುತ್ತೆ, ಗೌರವ ಕೂಡ ಕಳಿಯುತ್ತೆ. ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಕೊನೆಯದಾಗಿ ಹೇಳಬೇಕು ಅಂದ್ರೆ, ನಾವು ಮಾಡೋ ಸಮಾಜ ಸೇವೆ ನಮ್ಮ ಗೌರವ ಮತ್ತು ಸಮಾಜದಲ್ಲಿರುವಂತಹ ನಮ್ಮ ಗೌರವನ ಹೆಚ್ಚಲಿಕ್ಕೆ ಶುರು ಮಾಡುತ್ತೆ. ಉದಾಹರಣೆಗೆ ಹೇಳ್ತೀನಿ, ಈಗ ರೆಡ್ ಕ್ರಾಸ್ಗೆ ಏನಾದ್ರೂ ಮೆಂಬರ್ ಆಗಿ, ಅಥವಾ ನೇತ್ರದಾನ ಶಿಬಿರಕ್ಕೆ ನೀವು ಹೋಗಿ ಮೆಂಬರ್ಶಿಪ್ ಆಗ್ಬಹುದು, ಅಥವಾ ಲೇಡೀಸ್ ಕ್ಲಬ್ಗೆ ಮೆಂಬರ್ ಆಗ್ಬಹುದು, ಅಥವಾ ಸಮಾಜ ಸೇವೆ ನೊಂದ ಮಹಿಳೆಗೆ ನ್ಯಾಯ ಕೊಡಿಸೋದ್ ರೀತಿಲಿ. ಸೊ ಆ ಟೈಮ್ನಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಬೆಲೆ ದಿನದಿಂದ ದಿನಕ್ಕೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಗಂಡನ ಏನ್ ಹೇಳ್ತೀವಿ, ನಿಮ್ ಗಂಡನ್ ಮುಂದೆ ಕೂಡ ನಿಮ್ಮ ಬೆಲೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಾನು ಇವತ್ತು ಕೊಟ್ಟಂತ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಗೊತ್ತಲ್ವಾ ನನ್ನ ಚಾನಲ್ ಹೆಸರು ಅನು ವ್ಲಾಗ್ಸ್ ಇನ್ ಕನ್ನಡ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.